ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ನಗದೀಕರಣ ಯೋಜನೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಮತಾ ಬ್ಯಾನರ್ಜಿ, ರಾಷ್ಟ್ರೀಯ ನಗದೀಕರಣ ಯೋಜನೆ ಆಘಾತಕಾರಿ ನೀತಿ ಎಂದಿದ್ದಾರೆ. ಬಿಜೆಪಿ ದೇಶದ ಆಸ್ತಿಯನ್ನ ಮಾರಾಟ ಮಾಡ್ತಾ ಇದೆ, ಇದರಿಂದ ಸಿಗುವ ಹಣವನ್ನ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಬಳಕೆ ಮಾಡ್ತಾ ಇದೆ, ಅದಕ್ಕಾಗಿಯೇ ರಾಷ್ಟ್ರೀಯ ನಗದೀಕರಣ ಯೋಜನೆ ಜಾರಿ ಮಾಡಲಾಗಿದೆ ಎಂದು ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ನಾವು ಖಂಡಿಸುತ್ತೇವೆ. ದೇಶದ ಆಸ್ತಿ ಸಾರ್ವಜನಿಕರಿಗೆ ಸೇರಿತು, ಪ್ರಧಾನಿ ನರೇಂದ್ರ ಮೋದಿ ಅಥವಾ ಬಿಜೆಪಿಯದ್ದಲ್ಲ. ಕೇಂದ್ರ ಸರ್ಕಾರ ತಮ್ಮ ಇಚ್ಛೆಯಂತೆ ದೇಶದ ಆಸ್ತಿ ಮಾರಾಟ ಮಾಡುವಂತಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಇಟ್ ಈಸ್ ನಾಟ್ ದ ಮೋದಿಸ್ ಅಸೆಟ್, ಇಟ್ ಈಸ್ ದಟ್ ಕಂಟ್ರೀಸ್ ಅಸೆಟ್. ಮೋದಿ ಕೆನಾಟ್ ಸೆಲ್ ದ ಕಂಟ್ರೀಸ್ ಅಸೆಟ್ ಅಂಡ್ ದ ಪಬ್ಲಿಕ್ ಅಸೆಟ್ ಲೈಕ್ ದಿಸ್. ಇಟ್ ಈಸ್ ನಾಟ್ ದ ಬಿಜೆಪಿ ಪಾರ್ಟಿ ಅಫೇರ್ಸ್, ಇಟ್ ಈಸ್ ದ ಕಂಟ್ರೀಸ್ ಅಫೇರ್ಸ್. We are shocked. It is a unfortunate decision, and not only me, whole of my country will join with me to condemn this. ದೇಶದ ಆಸ್ತಿ ಮಾರಾಟ ಮಾಡಲು ಹೊರಟ ಬಿಜೆಪಿಗೆ ನಾಚಿಕೆಯಾಗಬೇಕು. ರಾಷ್ಟ್ರದ ಆಸ್ತಿ ಮಾರಾಟ ಮಾಡುವ ಹಕ್ಕು ಬಿಜೆಪಿಗೆ ಯಾರೂ ನೀಡಿಲ್ಲ. ಈ ಜನವಿರೋಧಿ ನೀತಿ ವಿರುದ್ಧ ಇಡೀ ದೇಶ ಹೋರಾಡಬೇಕಿದೆ ಎಂದ ದೀದಿ, ಇತ್ತೀಚೆಗೆ ಸೋಮವಾರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ ನೀಡಿದ ರಾಷ್ಟ್ರೀಯ ನಗದೀಕರಣ ಯೋಜನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.